ಇವರು ನನ್ನ ಮನೆ ಹುಟ್ಟಿರೋರು. ಇವರು ಗುಂಡೂರಾವ್ ಅಂತಿದ್ದಾರೆ, ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಇವ್ರ ಹೇಳಿಕೆಗೆ. ಅವರು ಮುಸ್ಲಿಮ್ರನ್ನ ಮದುವೆ ಆಗಿರೋರು. ಅವರು ಅಡ್ಗೋಡೆ ಮೇಲೆ ದೀಪ ಇಟ್ಟಾಗಿ ಮಾಡ್ತಿದ್ದಾರೆ ಅವರು ಕಾಂಗ್ರೆಸ್ನವರು. ಸಾವಿರಾರು ವರ್ಷದಿಂದ ನಮ್ಮ ನಂಬಿಕೆನ ಬುಡನ ಅಲ್ಲಾಡಿಸೋದು ಸರಿಯಲ್ಲ. ಅವ್ರು ಹೇಳಿಕೆ ಸರಿಯಲ್ಲ ಸರ್. ಸತೀಶ್ ಜಾರಕಿಹೊಳಿ ಅವರು ಹಿಂದೂ ಅಂದ್ರೆ ಅಶ್ಲೀಲ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರಲ್ಲ ಸರ್, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಸಾವಿರಾರು ವರ್ಷದಿಂದ ನಮ್ಮ ನಂಬಿಕೆಯನ್ನು ಬುಡನ ಅಲ್ಲಾಡಿಸೋದು ಸರಿಯಲ್ಲ. ಅವ್ರು ಹೇಳಿಕೆ ಸರಿಯಲ್ಲ. ಹಿಂದೂ ಅನ್ನೋದು ಸಾವಿರಾರು ವರ್ಷದಿಂದ ಬಂದಿರೋದು, ಇವತ್ತು ನೆನ್ನೆದಲ್ಲ. ಅದನ್ನು ಈಗ ಈ ಯಾವ ನೆನ್ನೆ ಮೊನ್ನೆ ಹುಟ್ಟಿದವರು ಅದನ್ನು ಆ ನಂಬಿಕೆನ ಇದು ತಪ್ಪು ಅನ್ನೋ ಆ ನಂಬಿಕೆನ ಅಲ್ಲಾಡಿಸೋದು ಅದು ಸರಿ ಹೋಗಲ್ಲ. ಸಾವಿರಾರು ವರ್ಷದಿಂದ ಬಂದಿರೋ ನಂಬಿಕೆ, ಇವ್ರು ನೆನ್ನೆ ಮೊನ್ನೆ ಹುಟ್ಟಿರೋರು ಇವರು. ಸರಿಯಲ್ಲ ಅದು. ಹೇಳಿಕೆ ತಪ್ಪು ಅಂತೀರಿ ಸರ್? ಹೇಳಿಕೆ ತಪ್ಪು, ತಪ್ಪು. ಜನಗಳ ನಂಬಿಕೆನ ಅದನ್ನು ಇದು ಮಾಡೋಕ್ಕಾಗಲ್ಲ. ಅವರು ಅದೇ ನೆನ್ನೆ ಮೊನ್ನೆದಲ್ಲ, ಸಾವಿರಾರು ವರ್ಷದಿಂದ ಬಂದಿರೋ ನಂಬಿಕೆ ಇದು ಅಲ್ವಾ? ಅದು ಅವರ ಹೇಳಿಕೆ ಸರಿಯಲ್ಲ ಅದು. ಇದರಿಂದ ಬಿ ಜೆ ಪಿಗೆ ಏನಾದ್ರು ಲಾಭ ಆಗುತ್ತಾ ಸರ್ ಈ ಹೇಳಿಕೆಯಿಂದ, ಸತೀಶ್ ಜಾರಕಿಹೊಳಿ ಹೇಳಿಕೆಯಿಂದ? ಈ ಹೇಳಿಕೆಯಿಂದ ಅವರು ಬಿ ಜೆ ಪಿನವರು ಯಾವ ರೀತಿ ಪಬ್ಲಿಸಿಟಿ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಹೇಳಿಕೆನ ಪಬ್ಲಿಸಿಟಿ ಅಂದರೆ ಅವರು ಈ ಹೇಳಿಕೆನ ಅವರು ಕ್ಯಾಶ್ ಮಾಡ್ಕೋಬೇಕು ಅಲ್ವಾ? ಹಾಂ, ಅಲ್ಗಾಡಿಸ್ಬಾರ್ದು ಈ ಹೇಳಿಕೆನ, ಅಲ್ಗಾಡಿಸ್ಬಾರ್ದು ಅವರು. ಮತ್ತು ಕಾಂಗ್ರೆಸ್ ಅವ್ರಿಗೆ ಏನಾರ ಮೈನಸ್ ಆಗುತ್ತಾ ಸರ್ ಈ ಹೇಳಿಕೆಯಿಂದ, ಸತೀಶ್ ಜಾರಕಿಹೊಳಿ ಹೇಳಿಕೆಯಿಂದ, ಯಾವುದೇ ಪಾರ್ಟಿ ಅವರ ಒಬ್ಬ ಲೀಡರ್ ಹೇಳಿಕೆಯಿಂದ ಈಗ ಕಾಂಗ್ರೆಸ್ ಅವ್ರಿಗೆ ಏನಾರ ಮೈನಸ್ ಆಗುತ್ತಾ ಸರ್ ಎಲೆಕ್ಷನ್ ಇದೆ ಮುಂದೆ? ಕಾಂಗ್ರೆಸ್ನವರು ಒಂಥರ ಅಡ್ಗೋಡೆ ಮೇಲೆ ದೀಪ ಇಟ್ಟಾಗಿ ಮಾಡ್ತಿದ್ದಾರೆ ಅವರು ಕಾಂಗ್ರೆಸ್ನವರು. ಈ ಕಡೆ ಇವನು ಗುಂಡೂರಾವ್ ಅಂತಿದ್ದಾರೆ, ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಇವ್ರ ಹೇಳಿಕೆಗೆ. ಅವರು ಮುಸ್ಲಿಮ್ರನ್ನ ಮದುವೆ ಆಗಿರೋರು ಅವರು ಅಲ್ವಾ? ಅವ್ರ ಹೇಳಿಕೆಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನೊಂದು ಇದನ್ನು ಕೇಳಬೇಕು ಅಂತಿದ್ದಾರೆ, ಅವ್ರ ಎಕ್ಸ್ಪ್ಲನೇಷನ್ ಕೇಳಬೇಕು ಅಂತ ಇದ್ದಾರೆ. ಅವರು ಯಾವ ರೀತಿ ಅವ್ರ ನಿಲುವು ತಗೋತಾರೆ, ಅವರು ಎಮ್ ಎಲ್ ಎಯಿಂದ ಅವರು ರೆಸಿಗ್ನೇಷನ್ ತಗೋತಾರ, ಅವ್ರು ಏನಾದರೂ ಒಂದು ಫರ್ಮ್ ಡಿಸಿಷನ್ ತಗೋತಾರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಯಿತು ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಇವ್ರು ನೆನ್ನೆ ಮೊನ್ನೆ ಹುಟ್ಟಿರೋರು. ಇವರು ಗುಂಡೂರಾವ್ ಅಂತಿದ್ದಾರೆ, ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಇವ್ರ ಹೇಳಿಕೆಗೆ. ಅವರು ಮುಸ್ಲಿಮ್ರನ್ನ ಮದುವೆ ಆಗಿರೋರು. ಅವರು ಅಡ್ಗೋಡೆ ಮೇಲೆ ದೀಪ ಇಟ್ಟಾಗಿ ಮಾಡ್ತಿದ್ದಾರೆ ಅವರು ಕಾಂಗ್ರೆಸ್ನವರು. ಸಾವಿರಾರು ವರ್ಷದಿಂದ ನಮ್ಮ ನಂಬಿಕೆನ ಬುಡನ ಅಲ್ಲಾಡಿಸೋದು ಸರಿಯಲ್ಲ. ಅವ್ರ ಹೇಳಿಕೆ ಸರಿಯಲ್ಲ.